ಈ ರೀತಿ ಘಟನೆಗಳಾದಾಗ ಚರ್ಚೆ ಬರುತ್ತೆ, ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಿರ್ತೀರಿ, ಬಟ್ ನಿಮಗೆ ಅಲ್ಲಿ ಏನೆಲ್ಲ ಫ್ರೀಡಮ್ ಇರುತ್ತೆ ಅನ್ನೋಂತ ಕುತೂಹಲ. ಅಂದ್ರೆ ಯಾವ ತರ ಅಂತ ಅರ್ಥ ಅಂದ್ರೆ ಅಲ್ಲಿ ನಿಮಗೆ ಏನೋ ಸಮಸ್ಯೆಗಳಾದಾಗ ಅದನ್ನ ನಿಭಾಯಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅರ್ಥ ಮಾಡಿಸುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋಂಥದ್ದು? ಯಾಕಂದ್ರೆ ತುಂಬಾ ತಡ ಆದ್ರೆ ಏನಾರು ವೇರಿಯೇಷನ್ಗಳು ಆಗುತ್ತೆ. ಈಗ ಹಸುವಿನ ವಿಚಾರ ಅನ್ಕೊಳ್ಳಿ, ಪ್ರತಾಪ್ ಹಸುವಿಂದ ಈ ತರ ಸಮಸ್ಯೆ ಆಯ್ತು ಅಂತ, ಇಂಥ ಸಂದರ್ಭಗಳನ್ನ ನಿಭಾಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಂತ ಈ ಒಂದು ಲೈನ್ ಹೇಳ್ಬಿಟ್ಟು ಆಮೇಲೆ ಬೇರೆ ತರ ಕಾಂಟ್ರವರ್ಸಿ ಆಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಮನೆಯೊಳಗೆ ಹಣ್ಣಿದೆ, ಹಾಲಿರುತ್ತೆ, ಊಟ ಇರುತ್ತೆ, ಇನ್ನ ಕೆಲವರು ತಿಂದಿರಲ್ಲ. ಇವಾಗ ಕೆಲವರು, ಇವಾಗ ಮೂರು ಚಪಾತಿ, ನಾನಿದ್ದಾಗ ಮೂರು ಚಪಾತಿ ಇರ್ತಾಯಿತ್ತು, ಅಲ್ಲಿ ಕೆಲವರು ಇಬ್ರು ಒಬ್ರು ಎರಡೇ ಚಪಾತಿ ತಿನ್ನೋ, ಇನ್ನೊಂದು ಚಪಾತಿ ಉಳಿದಿರೋದು ಅದು ಬೇರೆಯವ್ರು ಶೇರ್ ಮಾಡೋರು ಆ ತರ. ಅಲ್ಲಿ ಯಾವುದು ಊಟ ಇಲ್ದಿರೋದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಇಲ್ಲ. ಬಿಗ್ ಬಾಸ್ ಮನೆಯವಡೆ ಎಲ್ಲ ಚೆನ್ನಾಗಿದೆ, ಲಿಮಿಟ್ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಎಂಥದ್ದೂ ಇಲ್ಲ. ಕೆಲವೊಬ್ರು ಇವಾಗ ಸ್ವಲ್ಪ ಜಾಸ್ತಿ ತಿನ್ನೋರು, ಕಮ್ಮಿ ತಿಂದಿದ್ರೆ ಅವ್ರ ಎನರ್ಜಿ ಡ್ರಾಪ್ ಆಗೋದಾಗ್ಲಿ, ಸುಸ್ತಾಗೋದಾಗ್ಲಿ ಆ ತರ ಆಗಿರುತ್ತೆ. ಇವಾಗ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿದೆ, ಆದಷ್ಟು ಬೇಗ ರಿಕವರ್ ಆಗ್ತಾರೆ, ಏನು ತೊಂದರೆ ಇಲ್ಲ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ಅವ್ರಿಗೆ. ಈ ರೀತಿ ಘಟನೆಗಳಾದಾಗ ಚರ್ಚೆ ಬರುತ್ತೆ, ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಿರ್ತೀರಿ, ಬಟ್ ನಿಮಗೆ ಅಲ್ಲಿ ಏನೆಲ್ಲ ಫ್ರೀಡಮ್ ಇರುತ್ತೆ ಅನ್ನೋಂತ ಕುತೂಹಲ. ಅಂದ್ರೆ ಯಾವ ತರ ಅಂತ ಅರ್ಥ ಅಂದ್ರೆ ಅಲ್ಲಿ ನಿಮಗೆ ಏನೋ ಸಮಸ್ಯೆಗಳಾದಾಗ ಅದನ್ನ ನಿಭಾಯಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅರ್ಥ ಮಾಡಿಸುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋಂಥದ್ದು? ಯಾಕಂದ್ರೆ ತುಂಬಾ ತಡ ಆದ್ರೆ ಏನಾರು ವೇರಿಯೇಷನ್ಗಳು ಆಗುತ್ತೆ. ಈಗ ಹಸುವಿನ ವಿಚಾರ ಅನ್ಕೊಳ್ಳಿ, ಪ್ರತಾಪ್ ಹಸುವಿಂದ ಈ ತರ ಸಮಸ್ಯೆ ಆಯ್ತು ಅಂತ, ಇಂಥ ಸಂದರ್ಭಗಳನ್ನ ನಿಭಾಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಂತ ಈ ಒಂದು ಲೈನ್ ಹೇಳ್ಬಿಟ್ಟು ಆಮೇಲೆ ಬೇರೆ ತರ ಕಾಂಟ್ರವರ್ಸಿ ಆಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಮನೆಯೊಳಗೆ ಹಣ್ಣಿದೆ, ಹಾಲಿರುತ್ತೆ, ಊಟ ಇರುತ್ತೆ, ಇನ್ನ ಕೆಲವರು ತಿಂದಿರಲ್ಲ. ಇವಾಗ ಕೆಲವರು, ಇವಾಗ ಮೂರು ಚಪಾತಿ, ನಾನಿದ್ದಾಗ ಮೂರು ಚಪಾತಿ ಇರ್ತಾಯಿತ್ತು, ಅಲ್ಲಿ ಕೆಲವರು ಇಬ್ರು ಒಬ್ರು ಎರಡೇ ಚಪಾತಿ ತಿನ್ನೋ, ಇನ್ನೊಂದು ಚಪಾತಿ ಉಳಿದಿರೋದು ಅದು ಬೇರೆಯವ್ರು ಶೇರ್ ಮಾಡೋರು ಆ ತರ. ಅಲ್ಲಿ ಯಾವುದು ಊಟ ಇಲ್ದಿರೋದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಇಲ್ಲ. ಬಿಗ್ ಬಾಸ್ ಮನೆಯವಡೆ ಎಲ್ಲ ಚೆನ್ನಾಗಿದೆ, ಲಿಮಿಟ್ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಎಂಥದ್ದೂ ಇಲ್ಲ. ಕೆಲವೊಬ್ರು ಇವಾಗ ಸ್ವಲ್ಪ ಜಾಸ್ತಿ ತಿನ್ನೋರು, ಕಮ್ಮಿ ತಿಂದಿದ್ರೆ ಅವ್ರ ಎನರ್ಜಿ ಡ್ರಾಪ್ ಆಗೋದಾಗ್ಲಿ, ಸುಸ್ತಾಗೋದಾಗ್ಲಿ ಆ ತರ ಆಗಿರುತ್ತೆ. ಇವಾಗ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿದೆ, ಆದಷ್ಟು ಬೇಗ ರಿಕವರ್ ಆಗ್ತಾರೆ, ಏನು ತೊಂದರೆ ಇಲ್ಲ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅವ್ರಿಗೆ.